ಗೌರಿಶಂಕರ್ ಕಾಂಗ್ರೆಸ್ ಹೋಗ್ತಾರೆ ಅನ್ನುವಂತ ವಿಚಾರ ಸರ್. ನಾನಾಗಲೇ ಭಾಷಣ ಮಾಡಬೇಕಾದ್ರೆ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು JDS BJP ಮೈತ್ರಿ ಏನು ಮಾರ್ಗಗಳ ಕೊಟ್ಟವರು ಅದಕ್ಕೆ ನಮ್ಮ ಸಂಪೂರ್ಣವಾದಂತ ವಿರೋಧ ಇದೆ. ಯಾಕೆ ಇಷ್ಟೇ ಉದ್ದೇಶ ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಬೇರೆ ತಾಲೂಕು ಪರಿಣಾಮ ಕೊಟ್ಟಿಲ್ಲ. ನಮ್ಮ ತಾಲೂಕಲ್ಲಿ ನಾವು BJP ವಿರುದ್ಧನೇ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು 14-15 ವರ್ಷದಿಂದ. ನಾನು ಈ ತಾಲೂಕಲ್ಲಿ BJP ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಾಗ ಮೈತ್ರಿ ಅಂತಂದ್ರೆ ಯಾವ ರೀತಿ ಮೈತ್ರಿ ಅನ್ನೋ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಕುಮಾರಣ್ಣ ಅವರು ನಾನು ಕೇಳೋದಿಷ್ಟೇ, ಒಂದು ಪಕ್ಷ ಮೈತ್ರಿ ಮಾಡ್ಕೊಂಡಿದ್ದೆ ಆಯ್ತು ಅಂದ್ರೆ ಈ ಮೈತ್ರಿ ಅಂತೇಳಿ ಘೋಷಣೆ ಮಾಡೋರೆ ಅಧಿಕೃತವಾಗಿ ದೊಡ್ಡವರೇ ಘೋಷಣೆ ಮಾಡೋರು ದೇವೇಗೌಡರು. ನಾನು ದೇವೇಗೌಡರಿಗೂ ಮತ್ತೆ ಕುಮಾರಣ್ಣ ನನಗೆ ಕೇಳೋದಿಷ್ಟೇ ಕೇಳೋವಂಥದ್ದು, ಇವತ್ತು MPಗೆ ಮೈತ್ರಿ ಆಗ್ತಿದ್ದೀನಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಮೈತ್ರಿ ಆಗ್ತೀರ ಆಗಲ್ವ? ಆಮೇಲೆ ವಿಧಾನಸಭಾ ಎಲೆಕ್ಷನ್ ನೆಕ್ಸ್ಟ್ 2028 MLA ಚುನಾವಣೆ ಬಂದಾಗ ಅದಕ್ಕೆ ನೀವು ಮೈತ್ರಿ ಆಗ್ತೀರ ಆಗಲ್ವ ಅನ್ನೋದನ್ನ ಸ್ಪಷ್ಟೀಕರಣ ನಮ್ಮನ್ನೆಲ್ಲ ಕರೆಸಿ ಸ್ಪಷ್ಟೀಕರಣ ಕೊಟ್ಟಿದ್ರೆ ಮಾತಾಡಕ್ಕೆ ನಾನು ಸಿದ್ಧ ಇದ್ದೀನಿ. ಅದಾಗಲೇ ಹೋದ ವರ್ಷದಲ್ಲಿ ಹುಟ್ಟುವ ಆಚರಣೆ ಮಾಡ್ಕೋಬಾರ್ದು ತೀರ್ಮಾನ ಮಾಡಿದ್ದೆ. ಆದ್ರೆ ಇವತ್ತು ಮತ್ತೆ ನಮ್ಮ ಕಾರ್ಯಕರ್ತರು ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲ ಸೇರಿ ಎಲ್ಲನೂ ಈ ಸರಳವಾಗಿ ಮಾಡಲೇಬೇಕು, ಅದು ಪದ್ಧತಿ ಬಿಡಬಾರ್ದು ಅನ್ನೋದು ಅವರೇ ಎಲ್ಲ ಇಟ್ಕೊಂಡು ಇವತ್ತು ನನ್ನ ಅಭಿಮಾನಿಗಳು ಕಾರ್ಯಕರ್ತರು ಸ್ನೇಹಿತರು ಸಂಬಂಧಿಗಳು ಅವರೇ ಸೇರಿಸಿಕೊಂಡು ಕಾರ್ಯಕ್ರಮ ಆಚರಣೆ ಮಾಡ್ತಾರೆ. ಸ್ವರಾಜ್ಯನ ಜನ ಸಾಗರ ಇವತ್ತು ಗೆದ್ದಾಗಿಂತ ಸೋತಾಗಲೇ ಜಾಸ್ತಿ ಎಕ್ಸ್ಪೋರೇಟ್ ಆಗ್ತದೆ ನನ್ನ ಯಾಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಜನಸಾಗರ ನೋಡ್ತಾ ಇರೋ ನನಗೆ ಅನಿಸ್ತದೆ ಜನಸಂಪಾದನೆ ಮಾಡಿ ನಾನು ಏನು ಸಂಪಾದನೆ ಮಾಡಿದವರು ಜನಸಂಪಾದನೆ ಮಾಡಿ ಅದಕ್ಕೆ ಇದೇ ಉದಾಹರಣೆ. ಗೌರಿಶಂಕರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ವಿಚಾರ ಸರ್. ನಾನಾಗಲೇ ಭಾಷಣ ಮಾಡಬೇಕಾದ್ರೆ ಏನು ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು JDS BJP ಮೈತ್ರಿ ಏನು ಮಾರ್ಗಗಳ ಕೊಟ್ಟವರು ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ವಿರೋಧ ಇದೆ. ಯಾಕೆ ಇಷ್ಟೇ ಉದ್ದೇಶ ಇಲ್ಲಿ ನಮ್ಮಲ್ಲಿ ಏನಾಗ್ತದೆ, ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಬೇರೆ ತಾಲೂಕು ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲಿ ನಾವು BJP ವಿರುದ್ಧನೇ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು 14-15 ವರ್ಷದಿಂದ. ನಾನು ಈ ತಾಲೂಕಲ್ಲಿ BJP ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಾಗ ಮೈತ್ರಿ ಅಂತಂದ್ರೆ ಯಾವ ರೀತಿ ಮೈತ್ರಿ ಅನ್ನೋ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಕುಮಾರಣ್ಣ ಅವರು ನಾನು ಕೇಳೋದಿಷ್ಟೇ, ಒಂದು ಪಕ್ಷ ಮೈತ್ರಿ ಮಾಡ್ಕೊಂಡಿದ್ದೆ ಆಯ್ತು ಅಂದ್ರೆ ಈ ಮೈತ್ರಿ ಅಂತೇಳಿ ಘೋಷಣೆ ಮಾಡೋರೆ ಅಧಿಕೃತವಾಗಿ ದೊಡ್ಡವರೇ ಘೋಷಣೆ ಮಾಡೋರು ದೇವೇಗೌಡರು. ನಾನು ದೇವೇಗೌಡರಿಗೂ ಮತ್ತೆ ಕುಮಾರಣ್ಣ ನನಗೆ ಕೇಳೋದಿಷ್ಟೇ ಕೇಳೋವಂಥದ್ದು, ಇವತ್ತು MPಗೆ ಮೈತ್ರಿ ಆಗ್ತಿದ್ದೀನಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಮೈತ್ರಿ ಆಗ್ತೀರ ಆಗಲ್ವ? ಆಮೇಲೆ ವಿಧಾನಸಭಾ ಎಲೆಕ್ಷನ್ ನೆಕ್ಸ್ಟ್ 2028 MLA ಚುನಾವಣೆ ಬಂದಾಗ ಅದಕ್ಕೆ ನೀವು ಮೈತ್ರಿ ಆಗ್ತೀರ ಆಗಲ್ವ ಅನ್ನೋದನ್ನ ಸ್ಪಷ್ಟೀಕರಣ ನಮ್ಮನ್ನೆಲ್ಲ ಕರೆಸಿ ಸ್ಪಷ್ಟೀಕರಣ ಕೊಟ್ಟಿದ್ರೆ ಮಾತಾಡಕ್ಕೆ ಸಿದ್ಧ ಇದ್ದೀನಿ. ಇಲ್ಲ ಇಲ್ಲ, ಈಗ JDS ಅಲ್ಲೂ ಕೂಡ ಈಗ ದೊಡ್ಡವರು ಕೂಡ MP ಮೈತ್ರಿ ಅಲ್ಲಿ ನಿಂತ್ಕೊ ಅಂತ ಕೇಳಿದ್ರು. ನಾನು ಯಾವುದೇ ಕಾರಣಕ್ಕೂ MP ಆಸ್ಪೆಂಟ್ ಅಲ್ಲ, ನನಗೆ MLA ಹೋಗ್ತೀನಿ, MP ಆಸ್ಪೆಂಟ್ ಅಲ್ಲಿವೇ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ದಯವಿಟ್ಟು ನನ್ನ ಮಾಧ್ಯಮ ಸ್ನೇಹಿತರಿಗೆ ಬಹಳ ದಿವಸಗಳಿಂದ ನೀವೇನು ಬ್ರೇಕಿಂಗ್ ನ್ಯೂಸ್ ಅರಿವು ಬಂದಿದ್ದಾರೋ ಇವತ್ತು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. JDS ಇವತ್ತು JDS, ನಾಳೆ JDS, ಹಿಂದೆ ಕೂಡ JDS. ಆದರೆ ಮೈತ್ರಿ ಮಾತ್ರ ವಿರೋಧ. ಮೈತ್ರಿ ಎಲ್ಲ ಒಂಥರ ವಾಪಸ್ ಆಗದೆ ತಗೊಂಡು ವಾಪಸ್ ಆಗದೆ ಹೋದ್ರೆ ಮೈತ್ರಿನ ಕಟ್ ಮಾಡ್ಕೊಂಡು ಹೋದ್ರೆ ನಾನು ಯಾವುದೇ ಕಾರಣಕ್ಕೂ ಮುಂದಿನ ತಾರೀಕು ನಾನು ಹೋಗ್ತೇನೆ. ಸರ್, 21st ಅಲ್ಲ ಪ್ರಶ್ನೆ ಅಲ್ಲ, ಅದು ನಾನು ಪ್ರಶ್ನೆ ಇರೋಂಥದ್ದು ಇನ್ನೂ ಆ ಮಾತುಕತೆ ಯಶಸ್ವಿ ಆಗತ್ತೆ ಅಂತ ಅನ್ಸುತ್ತೆ. ಈಗ ಕರೆದವ್ರೆ ನಾನು ದೊಡ್ಡವ್ರನ್ನ ಈಗ ಅಭಿಪ್ರಾಯ ಕೇಳಿದೆ, ಇಲ್ಲಿ ಮೈತ್ರಿಗೆ ನೀವು ಒಪ್ತೀರಾ ಅನ್ನುವಂಥದ್ದ ನಾನು ಕಾರ್ಯಕರ್ತರಿಗೆ ಕೇಳಿದ್ದೆ. ಕಾರ್ಯಕರ್ತರು ಒಂದೇ ಒಂದು ಒಪ್ಪೂರ್ಲಿಂದ ಒಂದೇ ಮಾತು, ಯಾವುದೇ ಕಾರಣಕ್ಕೂ ನಾವು ಮೈತ್ರಿ ಒಪ್ಪಲ್ಲ ಅಂತ ಇಲ್ಲಿರುವಂತ ಸುಮಾರು 3-4 ಸಾವಿರ ಜನ ಕಾರ್ಯಕರ್ತರು ಒಮ್ಮತವಾಗಿ ಅವ್ರ ಅಭಿಪ್ರಾಯ ಇಡೋದು. ಈ ಅಭಿಪ್ರಾಯನ ನಾನು ಕುಮಾರಣ್ಣ ದೇವೇಗೌಡರು ಪ್ರಸ್ತುತ ತಗೊಳಕ್ಕೆ ತೋರಿಸ್ತೀನಿ, ವಿಡಿಯೋ ಸಮೇತ ತಗೊಳಕ್ಕೆ ತೋರಿಸಿ. ಈ ತರ ಇದೆ, ನಾವು ಬೆಳಗಾರ BJP ಪಟ್ಟದ ಜೊತೆ ರಾಜಕಾರ ಹೊರದಾಡ್ತೀವಿ, ಪ್ರತಿಯೊಂದಕ್ಕೂ ಕೂಡ ಊರ ಹಳ್ಳಿಗಳಲ್ಲಿ ಹೆಂಗ್ ಮೈತ್ರಿ ಮಾಡ್ಕೊಂಡು ರಾಜಕಾರಣ ಮಾಡೋದು ಜೊತೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಸೊ ಈ ವಿಚಾರ ಎಲ್ಲ ದೇವೇಗೌಡರು ಮತ್ತೆ ಕುಮಾರಣ್ಣ ಗಮನಕ್ಕೆ ತಂದು ಆಮೇಲೆ ಮುಂದಿನ ನಿರ್ಧಾರ ನಾನು ಸರ್ ಮೈತ್ರಿ ಒಪ್ಪದೆ ಹೋದ್ರೆ ನಿಮ್ಮ ಮುಂದಿನ ನಿಲುವೇನು ಸರ್? ನಾವೇ ಮಾತಾಡ್ತೀನಿ ಸದ್ಯ ಸರ್. ಇವತ್ತು